ಹೇಯ್, ಮಿಕಾ ಯಾರು ಅಂತ ನಾನು ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡು, ಮಿಕ್ಕಿದು ನಾನು ನೋಡ್ಕೋತೀನಿ. ಓಕೆ ಯಜಮಾನ್. ಮಿಕಾ ಅವನೇ, ಮಿಕಾ ಅವನೇ ಸಿಡ್ಕೊಂಡು ಹೊರಟವನೇ ಅಂದ್ರೆ ನನ್ನ ಮಗನ ಬಂಪರ್ ಪ್ರೈಸ್. ಹೇಯ್, ನಾನು ಹೇಳದಷ್ಟು ಮಾಡು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಏನೋ ಓಕೆ, ಲೇ ಒಂದ್ ಕೆಲಸ ಮಾಡೋ, ಆ ಹುಡುಗಿನ ನೀನ್ ಮದ್ವೆ ಆಗು, ಫಸ್ಟ್ ನೈಟ್ ನಾನ್ ಮಾಡ್ಕೋತೀನಿ. ಓಕೆ ಯಜಮಾನ್, ವಾಟ್ ಆರ್ ಯು ಟೆಲ್ಲಿಂಗ್ ಯು ನಾನ್ಸೆನ್ಸ್. ನಾನ್ಸೆನ್ಸ್, ನನ್ನ ಮಗನೇ ನಾಲ್ಕು ಕಡೆ ಇದೆಯಾ, ಹುಡುಗಿ ಅಂದ ತಕ್ಷಣ ಸೀರಿಯಸ್ ಆಗ್ತಿಯಾ? ಕೆಲಸದಲ್ಲೂ ಸೀರಿಯಸ್ ಆಗಿರೋ ಯಜಮಾನ್, ಟಿವಿ 14 ಇಂಚ್ ಆದ್ರೂ ಇರ್ಲಿ, 141 ಇಂಚ್ ಆದ್ರೂ ಇರ್ಲಿ, ಆದ್ರೆ ಮಾತ್ರ ಒಂದೇ ಸೈಜು ಯಜಮಾನ್. ಲೇ, ನಿನ್ನ ಹತ್ರ ಇರೋ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟವನೇ ನಾನು. ಯಜಮಾನ್ ಬಂದ ಬಂದ, ಅವ್ನು ಕಾರ್ ಹತ್ರ ಬಂದ ತಕ್ಷಣ ಹೇಳೋ, ಮಿಕ್ಕಿದ್ ನಾನು ನೋಡ್ಕೊತೀನಿ. ಅವ್ನ ಕೈಯಲ್ಲಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗುವ, ಮಿಕ್ಕಿದ್ ನಾನು ನೋಡ್ಕೋತೀನಿ. ನಾವಲ್ಲಿ ಹೋಗಿ ಸೂಟ್ ಕೇಸ್ ಕಿತ್ಕೊಂಡ್ರೆ ಮಿಕ್ಕಿದೇನ್ರಿ ಇದೆ ನಿಮ್ಗೆ ಕಿತ್ಕೊಳಕ್ಕೆ? ಯಜಮಾನ್, ನಾನ್ ದೊಡ್ಡವನಾಗ್ಬೇಕು. ಯಾರಾದ್ರೂ ಅಂತ ಕೇಳಿದಾಗ ನನ್ನ ಮಗಂದು ನಾನು ಸಿರ್ಪೆ ಕಡೆ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಕರ್ಕೊಂಡೋಗಿ ರಿಬನ್ ಕಟ್ ಮಾಡಿಸೋರು ಯಾರು? ನೀವೇ ಯಜಮಾನ್. ಲೇ ನಾಯಿ, ಇಷ್ಟೆಲ್ಲ ಮಾಡಿರೋ ಯಜಮಾನ್ ಮದ್ವೆಗೆ ಹೆಲ್ಪ್ ಮಾಡ್ಬೇಕಾದವ್ರು ಯಾರು? ನಾನು ಯಜಮಾನ್. ಮತ್ತೆ ಕಿತ್ಕೊಂಡು ಮಾಡಲ್ಲ. ಇವನೇನಿಷ್ಟು ಕೂಲ್ ಆಗವನೇ. ಬಾಸ್ ನಮಸ್ಕಾರ. ಬಾಸ್ ಏನ್ ಬಾಸ್, ಚಿಕ್ಕ ಮಕ್ಕಳ ಐಸ್ ಕ್ರೀಮ್ ತಿಂತ ಇದ್ರ ಬಾಸ್, ನಿಮ್ ದುಡ್ಡು ತುಂಬಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗ್ತಾನ್ ಬಾಸ್. ಓಡಿ ಬಾಸ್, ಹಿಡ್ಕೊಳ್ಳಿ ಓಡಿ ಬಾಸ್. ಅದು ಬಿಡಿ, ಐಸ್ ಕ್ರೀಮ್ ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟ್. ಸ್ವಾಮಿ, ನನ್ ಬಾಯಿಗಿಡದಿರ್ಲಿ, ನಿಂದೆಲ್ಲ ಕಿತ್ಕೊಂಡು ನಿನ್ ಕೈ ಕೊಟ್ಬಿಟ್ಟು ಓಡಾಗ್ತಾವ್ನೆ, ಅವ್ನ್ ಹಿಡ್ಕೊಳ್ಳಂದ್ರೆ ನನ್ ಹಿಡ್ಕೊಂತಾನೆ ಅಂತ ಓಡಲೆ. ಹ್ಮ್, ಅದ್ರಲ್ಲಿ ದುಡ್ಡಿದೆ ಅಂತ ಯಾರು ಹೇಳಿದ್ದು? ಮತ್ತೆ ಬಾಂಬ್, ಬಾಂಬ್, ಬಾಂಬ್ನ ಬ್ಯಾಂಕಲ್ಲಿ ಇಡಕ್ ಹೋದೆ, ಬ್ಯಾಂಕ್ ಅಲ್ಲಿ ಜನನೇ ಇರ್ಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ಬಾಂಬ್ನ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 50 ಜನ ಸಾಯ್ಬೇಕು. ಆ ಹುಡುಗ ಬಾಂಬ್ ಸೂಟ್ ಕೇಸ್ ನ ಕಿತ್ಕೊಂಡು ಹೋದ್ನಲ್ಲ, ಅವನು ಗ್ಯಾರಂಟಿ ಸ್ಲಮ್ಗೆ ಹೋಗ್ತಾನೆ. ಮಿನಿಮಮ್ ಕಮ್ಮಿ ಕಮ್ಮಿ ಅಂದ್ರು 200-250 ಜನ. ಅಯ್ಯಯ್ಯೋ, ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ, ನೀನ್ 1000 ದುಲ್ಲಾ ಆಗಿದ್ರೆ ನನಗೇನು? ನೂರ್ದುಲ್ಲಾ ಲಾಡೆನ್, ಲಾಡೆನ್ ಅವ್ರ ಸೋದ್ರು ಮಾವನ್ ಮಕ್ಕಳು 82ರಲ್ಲಿ ನಾನು 72. ನನ್ನ ಮಗಂದು ಹಗ್ಲು ರಾತ್ರಿ ನೂರ್ದಿಲ್ಲ ಲ್ಯಾಡನ್ ಬರೀ ಅದೇ ಕೆಲಸ ಮಾಡೋರಲ್ಲ. ಅವ್ರೇನ್ ಅಂಡರ್ವೇರ್ ಹಾಕ್ತಿದ್ರ ಇಲ್ವಾ? ಅಲ್ಲೇನ್ ಇಟ್ಟಿದ್ರ ಇಲ್ಲ ಟೆರ್ರರ್ ಮಿಷಿನ್? ಎಲ್ಲೂ ತಪ್ಸ್ಕೊಳಕಾಗಲ್ಲ, ಫುಲ್ ಪೊಲೀಸ್ ಕವರ್ ಮಾಡಿದಾರೆ. ಬಿಡ ಬಿಡ ಬಿಡ, ನಾನಲ್ಲ ಬಾಸ್, ಟೆರ್ರರಿಸ್ಟ್ ಇವನು ಬಾಸ್. ನೋಡಕ್ಕೊಳ್ಳೆ ಸುಸೈಡ್ ಬಾಂಬರ್ ತರ ಕಾಣ್ತಿರಲ್ಲ ನೀವು. ಲೇಯ್, ನನ್ನ ಮಕ್ಕಳ ಬಿಚ್ಚಾ ಶರ್ಟ್ ಪ್ಲೀಸ್, ಸರ್ ಸರ್ ಪ್ಯಾಂಟ್ ಶರ್ಟ್ ಬೇಕಾದ್ರೆ ಬಿಸ್ತೀನಿ ಸರ್, ಅಂಡರ್ವೇರ್ ಬರತ್ತೆ ಹಾಕಿಲ್ಲ ಸರ್. ಅಯ್ಯೋ, ನಾ ಬೇರೆ ಕತೆ ಬರ್ತೀನಿ ಸರ್. ಸರ್ ಬಾಂಡ ಬಜ್ಜಿ ಅಂತ ನಚ್ಕೊಂಡ್ಬಿಟ್ರೆ ಕಷ್ಟ ಬಾಸ್. ಬಿಚ್ಚಿಲ್ಲ ಅಂದ್ರೆ ನನ್ನ ಎಲ್ಲೋ ಸಿನಿಮಾ ಕೈಗಿರೋ ಬಾಂಬ್ನ ತಗೊಂಡ್ಬಂದು ಚಡ್ಡಿಲ್ ಹಾಕೊಳಂಗಾಯ್ತಲ್ಲ. ಚಡ್ಡಿ ನನಗೆ? ಅರೆ ಸಾಹೇಬ್, ಕೋಲ್ ಅಲ್ಲ, ಕೋಲ್ಗೆ ಖಾರ ಪುಡಿ ಹಚ್ಬಿಟ್ಟು ಮಾಡಿದ್ರು ನಮ್ ಬೈಯೇ ಬಾಯ್ ಬಿಡಕ್ಕಿಲ್ಲ. ನೋಡ್ತೀಯಾ ಹಿಂದಗಡೆ ಇದ್ದ? ಬೇಡ ಸರ್, ಅದು ಒಂದೇ ಸರ್, ನೋ ಎಂಟ್ರಿ ಸರ್, ಬಿಟ್ಬಿಡಿ ಸರ್, ಬೇಡ ಸರ್. ಸಾಹೇಬ್, ನಮ್ ಬೈಗೆ ಕರೆಂಟ್ ಶಾಕ್ ಕೊಟ್ರು ಬಾಯ್ ಬಿಡಕ್ಕಿಲ್ಲ. ನೋಡ್ತೀಯಾ? ಸಾಹೇಬ್, ಕಟಿಂಗ್ ಪ್ಲೇಯರ್ ತಗೊಂಡು ನಮ್ ಬೈದು ಉಗುರು ಕಿತ್ ಹಾಕಿದ್ರು ಬೈ ಬಾಯ್ ಬಿಡಲ್ಲ. ನೋಡ್ತೀಯಾ? ನೋಡ್ತೀಯಾ? ನೀನು ಮಾತ್ರ ನನ್ನ ಕೆಲಸ ಆಪರೇಷನ್ ತೋಟದ ಬಗ್ಗೆ 100 ದುಲ್ಲ ಡೀಟೇಲ್ಸ್ ಕೊಡ್ತಾನೆ ಸರ್.
ನರ ಕಟ್ ಮಾಡ್ದು ಅವ್ನು ಹೇಳಲ್ಲ ಅಂತ ಮೆಸೇಜ್ ಬಂತು ಸರ್. ನೋಡ್ತೀಯಾ ನೋಡ್ತೀಯಾ? ಇಲ್ಲ ಅಯ್ಯೋ, ಇವನ್ ಯಾರೋ ಪೊಲೀಸ್ ಮಾಡಿದ್ದು, ಯಾರು ಏರ್ಸಿದ್ರು ಏರ್ತಾನು. ಅಮ್ಮ ಹುಲ್ ತುಂಬಿಸ್ಬಿಟ್ರಲ್ಲಪ್ಪ.